ಪ್ರಾತಃಕಾಲದಲ್ಲೆದ್ದು ಎಳ್ಳೆಣ್ಣೆಯನ್ನು ತಲೆ ಹಾಗೂ ಮೈಗೆ ಹಚ್ಚಿಕೊಂಡು ಅಭ್ಯಂಗ ಸ್ನಾನ ಮಾಡಿ ಶುಚಿರ್ಭೂತರಾಗಬೇಕು. ಪೂಜೆಗೆ ಬೇಕಾದ ವಿಹಿತ ಪೂಜಾ ಸಾಮಗ್ರಿಗಳನ್ನು ಕ್ರಮವಾಗಿ ಸಿದ್ಧಪಡಿಸಿಕೊಳ್ಳಬೇಕು. ಪೀಠವೊಂದರ ಮೇಲೆ ಶ್ರೀ ಲಕ್ಷ್ಮೀನಾರಾಯಣರ ಚಿತ್ರಪಟವೊಂದನ್ನು ಇಲ್ಲವೇ ಮೂರ್ತಿಯೊಂದನ್ನು ಪ್ರತಿಷ್ಠಾಪಿಸಬೇಕು. ಪೂಜೆಯನ್ನು ಕೈಗೊಳ್ಳುತ್ತಿರುವುದಾಗಿ ಸಂಕಲ್ಪ ಮಾಡಬೇಕು. ಧೂಪ, ದೀಪ, ನೈವೇದ್ಯಗಳನ್ನು ಒಳಗೊಂಡಂತೆ ಶ್ರೀ ಲಕ್ಷ್ಮೀನಾರಾಯಣನನ್ನು ಷೋಡಶೋಪಚಾರಗಳಿಂದ ಅರ್ಚಿಸಬೇಕು. ದೀಪಕ್ಕೆ ಎಳ್ಳೆಣ್ಣೆಯನ್ನು ಬಳಸುವುದು ವಿಹಿತ. ತಮ್ಮ ಪೂಜೆಯನ್ನು ಸ್ವೀಕರಿಸಿ ಹರಸುವಂತೆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಸಂಜೆ ಎಳ್ಳು ಬೆಲ್ಲವನ್ನು ಬಂಧು ಬಾಂಧವರಿಗೆ ಹಂಚಿ ಶುಭ ಕೋರಬೇಕು. ವಾಸು ಅಗರಬತ್ತಿಯವರಿಂದ ಸರ್ವರಿಗೂ ಸಂಕ್ರಾಂತಿ ಪೂಜೆ ಶುಭ ತರಲಿ.